ಶ್ರೀಗುರುಭ್ಯೋ ನಮಃ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಶ್ಚ ಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸ್ವರನರದ್ವೀಷಶತ್ರುವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಸ್ಸಮಸ್ತಸ್ಸಕಲಗುಣನಿಧಿಸ್ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಶ್ವಭಿಜ್ಞಸ್ವರಾಟ್ ತೇನೆ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿ ಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ. ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಭವತಿ ಯದನುಭಾವಾದೇಡಮೂಕೋಪಿ ವಾಗ್ಮೀ ಜಡಮತಿರಪಿ ಚಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಯಂ ಪ್ರಭುರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ. ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣುಭಕ್ತಿಪರಾಯಣಾಃ ಧರ್ಮಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನೀನ್ ಶ್ರೀಪಾದರಟ್ಸನ್ಮಣೀನ್ ವ್ಯಾಸಾರ್ಯಾನ್ ವಿವಿಧಾಗಮಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ ವಂದೇ ಹಂಸವರಾನ್ ರಘೂತ್ತಮಗುರೂನ್ ವೈದಗ್ಧ್ಯವಾರಾಂನಿಧೀನ್ ಶ್ರೀಸತ್ಯವ್ರತರಾಘವೇಂದ್ರಮುನಿಪಾನ್ ಸದ್ಬೋಧಸಧ್ಯಾನಪಾನ್. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರಿಯಾನ್ ನೌಮಿನ್ಯಾಯ ಸುಧಾರತಾನ್. ಭಗವಂತನಲ್ಲಿ ಅನುರಾಗವನ್ನು ಮಾಡುವುದಕ್ಕೆ, ಪ್ರೀತಿಯನ್ನು ಮಾಡುವುದಕ್ಕೆ, ಭಕ್ತಿಯನ್ನು ಮಾಡುವುದಕ್ಕೆ ಕಾರಣಗಳು ಒಂದಲ್ಲ ಎರಡಲ್ಲ, ಅನಂತ. ಅದರಲ್ಲಿ ಕೆಲವು ದೇವರು ಮಾಡಿದ ಉಪಕಾರಗಳನ್ನು ಈ ಶಬ್ದಗಳಲ್ಲಿ ನಾವು ಚಿಂತನೆ ಮಾಡಿದ್ದೇವೆ. ಹಸತ್ಯಥೋ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ದೇವರ ಲೀಲೆಗಳನ್ನು ಆಕರ್ಷಕವಾದ ಭಗವಂತನ ಲೀಲೆಗಳನ್ನು ಕೇಳಿ ಹಾಸ ಕೇಳುವ ಭಾಗ್ಯ ತಪ್ಪಿದಾಗ, ಧ್ಯಾನ ಮಾಡುವ ಸೌಭಾಗ್ಯ ದೂರ ಆದಾಗ ರೋದಿತಿ ಅಳತಾನೆ. ಕೆಲವೊಂದು ಸಂದರ್ಭದಲ್ಲಿ ಗಟ್ಟಿಯಾಗಿ ಭಗವಂತನ ಮಹಿಮೆಯ ಕುರಿತಾಗಿ ಕಿರುಚುತ್ತಾನೆ, ನರ್ತನೆ ಮಾಡ್ತಾನೆ. ಇದು ಭಕ್ತನ ಲಕ್ಷಣ ಅಂತ. ಜೊತೆಗೆ ನಿನ್ನೆ ದಿವಸ ತಿಳಿದುಕೊಂಡಿದ್ದೇವೆ, ಯಾಕೆ ದೇವರಲ್ಲಿ ಭಕ್ತಿ ಮಾಡಬೇಕು ಅಂದರೆ ಹಸತಿ, ಈ ಮನುಷ್ಯ ನಗತಾನೆ. ನಗೋ ಹಾಗೆ ಮಾನವನಿಗೆ ಒಂದು ಶಕ್ತಿಯನ್ನು ದೇವರು ಕೊಟ್ಟಿದ್ದಾನೆ. ನಗುವ ಮೂಲಕ ತನ್ನ ಶ್ರಮ ಭಾರ ದುಃಖ ಇವುಗಳನ್ನು ಪರಿಹಾರ ಮಾಡಿಕೊಳ್ತಾನೆ. ಪಶುಗಳಿಗಿಲ್ಲದ, ಪಕ್ಷಿಗಳಿಗಿಲ್ಲದ ನಗು ಎಂಬ ವರವನ್ನು
ಭಗವಂತ ನಮಗೆ ಕೊಟ್ಟದ್ದಕ್ಕೆ ಆ ಭಗವಂತನಲ್ಲಿ ನಾವು ಭಕ್ತಿಯನ್ನು ಮಾಡಬೇಕು ಅಂತ. ಹಸತಿ ರೋದಿತಿ, ಅಳತಾನೆ ಅನ್ನೋದು ಒಂದು ವರನೇ. ಯಾವಾಗ ಅಳ್ತಾನೆ? ಹುಟ್ಟಿದ ಕೂಡಲೇ ಮಗು ಅಳಬೇಕು. ಅಳದೇ ಇದ್ದರೆ ಚೂಟಿ ಅಳಿಸ್ತಾರೆ, ಏನೋ ಅಳಬೇಕಂತೆ ಹುಟ್ಟಿದ ಕೂಡಲೇ, ಅದಕ್ಕೋಸ್ಕರ ಚೂಡ್ತಾರೆ ಅಂತ ಇಷ್ಟೇ ತಿಳಿದುಕೊಂಡಿರ್ತಾರೆ ಸಾಮಾನ್ಯರು. ಆದರೆ ವೈದ್ಯರು ಹೇಳುವ ಪ್ರಕಾರ, ವಿಜ್ಞಾನ ಹೇಳುವ ಪ್ರಕಾರ, ತಾಯಿಯ ಆಹಾರವೇ ಮಗುವಿಗೆ ಉದರದಲ್ಲಿರುವಾಗ ಸೇರ್ತಾ ಇದೆ. ತಾಯಿಯ ಲಂಗ್ಸಿನಲ್ಲಿ ಶುದ್ಧವಾದ ರಕ್ತವೇ ಮಗುವಿನ ದೇಹಕ್ಕೆ ಹೋಗ್ತಾ ಇರುತ್ತೆ. ಮಗುವಿನ ಸ್ವಾಭಾವಿಕವಾಗಿರುವಂತಹ ಆ ದೇಹದೊಳಗೆ ರಕ್ತ ಶುದ್ಧಿ ಮಾಡುವಂತಹ ಪ್ರಕ್ರಿಯೆ ಪ್ರಾರಂಭ ಆಗಿರೋದಿಲ್ಲ. ಯಾವಾಗ ಮಗು ಹೊರಗೆ ಬರುತ್ತೋ ಆಗ ತಾಯಿಯ ಸಂಬಂಧ ಮುಗಿಯಿತು. ಇನ್ನು ಈ ಮಗುವಿನ ದೇಹದೊಳಗಿನ ರಕ್ತದ ಶುದ್ಧಿ ಮಗುವಿನ ಹಾರ್ಟಿನಿಂದಲೇ ಆಗಬೇಕು. ಅದರ ಹೋಲ್ ವಾಲ್ವ್ ಓಪನ್ ಆಗಬೇಕು. ಮಗು ಅತ್ತರೆ ಅದು ಓಪನ್ ಆಗ್ತದೆ, ಒಳಗಿರುವಂತಹ ಹಾರ್ಟಿನ ಕೆಲಸ ಏನು ಶುರುವಾಗಬೇಕೋ ಅದಾಗತ್ತೆ. ಅಳಲಿಲ್ಲ ಅಂದರೆ ಅದು ಶುರುವೇ ಆಗೋದಿಲ್ಲ. ಅದಕ್ಕಾಗಿ ಅಳಬೇಕಂತೆ. ಅಳದೇ ಇದ್ದರೂ ಅಳಿಸ್ತಾರೆ, ಎಲ್ಲರೂ ನಗ್ತಿರ್ತಾರೆ, ಅದೊಂದು ಅಳತಿರ್ತದೆ, ಅದನ್ನು ಅಳಿಸಿ ನಗುತ್ತಾರೆ. ಮತ್ತೆ ಅಂತೂ ಮಗು ಅಳ್ಳಿಕ್ಕೆ ಹತ್ತು ಅಂತ ಸಂತೋಷ ಪಡ್ತಾರೆ, ಅಳ್ಳಿಲ್ಲ ಅಂದರೆ ದುಃಖ ಪಡ್ತಾರೆ. ಅದು ಅಳ್ಳಿಲ್ಲ ಅಂದರೆ ಇವರು ಅಳ್ತಾರೆ, ಅದು ಹತ್ರ ಇವರು ನಗುತ್ತಾರೆ, ಅಂತೂ ಹತ್ತು ಮಗು ಅಂತ. ಆಲೋಚನೆ ಮಾಡಿ, ಭಗವಂತ ಏನು ಮಾಡಿದ್ದಾನೆ ಸೃಷ್ಟಿಯಲ್ಲಿ ವೈಚಿತ್ರ್ಯ ಯಾರಿಗೂ ಗೊತ್ತಿಲ್ಲ. ಫ್ಯಾನ್ ಬೇಕಾಗಿತ್ತು ಪಾಪ, ಯಾರಿಗೋ ಸ್ವಿಚ್ ಆನ್ ಮಾಡಿದರು, ಫ್ಯಾನು ತಿರುಗ್ತಾ ಇದೆ, ಗಾಳಿ ಬರ್ತಾ ಇದೆ, ಲೈಟ್ ಬೇಕು ಅಂದರೆ ಸ್ವಿಚ್ ಆನ್ ಮಾಡ್ತಾರೆ. ಹಾರ್ಟಿನೊಳಗಿನ ವಾಲ್ವ್ ಓಪನ್ ಆಗಬೇಕು ಅನ್ನೋದಕ್ಕೋಸ್ಕರ ಎಲ್ಲಿ ಸ್ವಿಚ್ ಆನ್ ಮಾಡಬೇಕು ಅನ್ನೋದು ಗೊತ್ತಿಲ್ಲ ಯಾರಿಗೆ. ಮಗು ಹತ್ತರೆ ಅದು ಓಪನ್ ಆಗ್ತದೆ. ಹಾಗಾದರೆ ಮನುಷ್ಯನ ಬದುಕಿಗೆ ಪ್ರಾರಂಭ ಅಳೋದರಿಂದ, ಅತ್ತರೆ ಅವನು ಬದುಕಿದ ಅಂತ ಅರ್ಥ. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕ ಬಾಹ್ಯ ಯತಃ ಅತಃ ಜಾತಾನುರಾಗೋ ಭವೇತ್. ನೋಡಿ ಭಾಗವತದ ಶಬ್ದ ಎಷ್ಟು ಸುಂದರವಾಗಿದೆ. ಯಾವಾಗ ಅಳತಾನೆ? ಯಾವಾಗೋ ಅಳೋದು ದೊಡ್ಡದಲ್ಲ, ಹುಟ್ಟಿದ ಕೂಡಲೇ ಏನು ಅಳತಾನಲ್ಲ ಆ ಅಳು, ಇದು ದೇವರು ಕೊಟ್ಟ ವರ ಅಂತ. ಅಥೋ ರೋದಿತಿ, ಅಥೋ ಜೀವನದ ಪ್ರಾರಂಭವಾದ ಕೂಡಲೇ, ಅಥೋ ಅಂದರೆ ಆ ನಂತರ. ಯಾವ ನಂತರ? ಜೀವನದ ಪ್ರಾರಂಭವಾದ ಕೂಡಲೇ ರೋದಿತಿ, ಅಳತಾನೆ. ಅಳತಾನೆ ಅಂದರೆ ದೇವರು ಅಳಿಸ್ತಾನೆ, ಅಳುವ ಮೂಲಕ ಇವನ ದೇಹದಲ್ಲಿ ಹಾರ್ಟ್ ಓಪನ್ ಆಗುವಂತೆ ಮಾಡ್ತಾನಲ್ಲ ದೇವರು. ಇದು ದೇವರು ಮಾಡುವ ದೊಡ್ಡ ಉಪಕಾರ. ತಂದೆ ಮಾಡೋದಲ್ಲ, ತಾಯಿ ಮಾಡೋದಲ್ಲ, ಬಂಧು ಬಳಗದವರು ಮಾಡೋದಲ್ಲ, ದೇವರು ಮಾಡುವಂತಹ ಉಪಕಾರ. ಹಸತ್ಯಥೋ ರೋದಿತಿ, ಚಿಂತನೆ ಮಾಡಿ ಯಾವ ರೀತಿ ನಮ್ಮ ಜೀವನದ ಚಿಂತನದ ಪದ್ಧತಿಯನ್ನು ಬೆಳೆಸಿಕೊಳ್ಳಬೇಕು ಅಂತ ನಾವು ಆಲೋಚನೆ ಮಾಡಬೇಕು. ನಾವೇನು ಬೇಡುತ್ತೇವೆ, ಹರಿಕೆ ಬೇಡಿಕೊಳ್ತೇವೆ, ಅದನ್ನು ಈಡೇರಿಸಿದರೆ ಅವನ ದೇವರು, ಇಲ್ಲ ಅಂದರೆ ಅವನ ದೇವರೇ ಅಲ್ಲ. ಇಷ್ಟೇ ದೇವರಿಗೂ ಇವತ್ತಿನ ಒಬ್ಬ ಸಾಮಾನ್ಯ ಭಕ್ತರಿಗೂ ಇರುವ ಸಂಬಂಧ. ನನಗೇನು ಕೆಲಸ ಆಗಬೇಕಾಗಿತ್ತೋ ಅದಕ್ಕಾಗಿ ಈ ದೇವರ ಹತ್ರ ಕೇಳೋದು, ಕೊಟ್ಟರೆ ಬಹಳ ಸಂತೋಷ, ಇಲ್ಲಾಂದರೆ ದೇವರನ್ನ ಬೈಯೋದಷ್ಟೆ. ಏನು ದೇವರು ನನಗೆ ಮಾಡಿದ್ದಾನೆ, ನನಗೂ ದೇವರಿಗೂ ಇರುವ ಸಂಬಂಧ ಎಷ್ಟು ಘನಿಷ್ಠವಾದದ್ದು, ಎಷ್ಟು ರೀತಿಯ ಸಂಬಂಧ, ದೇವರು ಮಾಡೋ ಉಪಕಾರಗಳು ಎಷ್ಟು, ಅವನು ಮಾಡೋದು ಅನಂತ, ಅದರಲ್ಲಿ ಯಾವುದೋ ಒಂದನ್ನು ನಾವು ಕೇಳ್ತೇವೆ, ಅದಕ್ಕೆ ಅರ್ಹತೆ ಇದ್ದರೆ ಕೊಟ್ಟಿರ್ತಾನೆ, ಇಲ್ಲದೇ ಇದ್ದರೆ ಕೊಡೋದಿಲ್ಲ, ಅಷ್ಟಕ್ಕೆ ನಾವು ದೇವರನ್ನು ದೂಷಣೆ ಮಾಡ್ತೇವಲ್ಲ, ಎಂತಹ ಮೌಢ್ಯ ಇದು ಅನ್ನುವ ಕಲ್ಪನೆ ನಮಗೆ ಬರಬೇಕು. ಆ ದೃಷ್ಟಿಯಲ್ಲಿ ಶ್ರೀಮದ್ ಭಾಗವತ ಹೇಳುತ್ತದೆ,
ದೇವರು ನಮಗೆ ಅಳುವಂತೆ ಮಾಡ್ತಾನಲ್ಲ ಹುಟ್ಟಿದಾಗ, ಅದು ದೇವರು ಮಾಡಿದ ದೊಡ್ಡ ಉಪಕಾರ. ಇನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ಮನುಷ್ಯ ಅಳತಾನೆ, ಅದೂ ಒಂದು ವರನೇ. ಹುಟ್ಟಿದಾಗ ಅಳೋದೊಂದಾಯಿತು, ಬೇರೆ ಬೇರೆ ಪ್ರಸಂಗಗಳಲ್ಲಿ ದುಃಖಗಳಾದಾಗ ಆ ದುಃಖವನ್ನು ಹೊರಗೆ ಹಾಕೋದಕ್ಕೆ ಅಳತಾನಲ್ಲ, ಅದೊಂದು ದೊಡ್ಡ ವರ. ಅಳೋದರಿಂದ ದುಃಖ ಕಡಿಮೆಯಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ಹಿರಿಯರು ಹೇಳ್ತಾರೆ, ಒಳಗಿಟ್ಕೊಂಡು ಕೂಡಬೇಡ, ಹತ್ಬಿಡು ಒಂದ್ಸಲ ಅಂತಾರೆ. ಅಂದರೆ ಏನಿದೆ ಅದನ್ನು ಹೊರಗೆ ಹಾಕ್ಕೊಂಬಿಡು ಅಂತ. ಹಾಗಾದರೆ ಅಳೋದನ್ನು ದೇವರು ಕೊಟ್ಟಿರಲಿಲ್ಲ ಅಂದರೆ, ಇರೋ ದುಃಖ ಒಳಗೇ ಉಳಿದಿದ್ದರೆ ಅವನಿಗೆ ಇನ್ನಷ್ಟು ಅದು ತೊಂದರೆಯನ್ನು ಕೊಟ್ಟು ಅವನನ್ನು ಹಾಳು ಮಾಡ್ತಾ ಇತ್ತು. ಅದಕ್ಕೆ ದೇವರು ಅಳು ಅನ್ನೋದನ್ನು ಕೊಟ್ಟ, ಇದ್ದ ದುಃಖವನ್ನು ಹೊರಗೆ ಹಾಕಿಕೊಳ್ಳುವುದಕ್ಕೆ ಒಂದು ಮಾಧ್ಯಮ ಕೊಟ್ಟ, ಔಟ್ಲೆಟ್ ಕೊಟ್ಟ. ಆ ಮೂಲಕ ನಮ್ಮ ದುಃಖ ಹೊರಗೆ ಹೋಗುತ್ತೆ. ಇಲ್ಲ ಅಂದರೆ ಆ ದುಃಖದಿಂದ ಒಳಗೆ ತಪ್ತನಾಗಿ ಕುದ್ದು ಬೆಂದು ಹೋಗ್ತಾನೆ. ದೇವರು ಏನೆಲ್ಲ ಕೊಟ್ಟಿದ್ದಾನೆ ಅದೆಲ್ಲವೂ ಒಂದು ವರವೇ. ನೋವು ಕೊಟ್ಟಿದ್ದಾನೆ, ನೋವು ಒಂದು ವರ. ಏನ್ರಿ ಇಂಥವೆಲ್ಲ ಹೇಳ್ತಾ ಇದ್ದೀರಿ ನಿಮಗೆ ಅನಿಸ್ಬೋದು ಅನ್ನೋದಕ್ಕೇ ಶುಗರ್ ಪೇಷಂಟ್ಗಳಿಗೆ ಏನೇನೋ ಗಾಯ ಆದದ್ದು ಗೊತ್ತೇ ಆಗೋದಿಲ್ಲ, ನೋವೇ ಆಗೋದಿಲ್ಲ. ಅದು ಬಹಳ ಸೀರಿಯಸ್ ಆದ ಮೇಲೆ ಗೊತ್ತಾಗತ್ತೆ ಕಣ್ಣಿಗೆ ಕಂಡಾಗ, ಯಾಕೆಂದರೆ ನೋವಿನ ಸಂವೇದನೆಯೇ ಇರೋದಿಲ್ಲ ಅವರಿಗೆ. ಹಾಗಾದರೆ ಉಳಿದವರಿಗೆ ನೋವು ಆಗತ್ತೆ ಅಂದರೆ ಮತ್ತು ಅದು ದೇವರು ಕೊಟ್ಟದ್ದು ವರ ಅಲ್ಲ, ನೋವು ಆಯಿತು. ಒಂದು ಚೂರು ಏನಾದರೂ ಗಾಯ ಆದರೆ ನೋವು ಆಗತ್ತೆ, ತತ್ಕ್ಷಣಕ್ಕೆ ಅಯ್ಯೋ ನನಗೇನೋ ಚುಚ್ಚಿದೆ ಅಂತ ಗೊತ್ತಾಯಿತು. ತಾನಾದರೂ ಉಪಚಾರ ಮಾಡಿಕೊಳ್ತಾನೆ, ಇಲ್ಲ ಡಾಕ್ಟರಿಗಾದರೂ ತೋರಿಸಿಕೊಳ್ತಾನೆ, ಚಿಕಿತ್ಸೆ ಮಾಡಿಕೊಳ್ತಾನೆ. ನೋವಾಗಲಿಲ್ಲ, ಕಾಲಿನಲ್ಲಿ ಅಥವಾ ಕೈಯಲ್ಲಿ ಇನ್ನೆಲ್ಲಿಯೋ ಆದಂತಹ ಗಾಯ ಹಾಗೇ ಬೆಳೀತಾ ಇದೆ, ಬಹಳ ಉಲ್ಬಣವಾಯಿತು. ಆಗ ಗೊತ್ತಾದರೆ ರೋಗ ಬಹಳ ಕೈಮೀರಿ ಹೋಗಿರ್ತದೆ. ಹಾಗಾದರೆ ದೇವರು ನನಗಾದ ಗಾಯ, ನನಗಾದ ಆಘಾತ, ಅದರ ಬಗ್ಗೆ ನೋವನ್ನು ಕೊಡುವ ಮೂಲಕ ಶೀಘ್ರದಲ್ಲಿ ಚಿಕಿತ್ಸೆಯನ್ನು ಮಾಡು ಅನ್ನುವುದಕ್ಕೆ ಒಂದು ಸೈರನ್ ಕೊಟ್ಟಂತೆ, ಚಿಕಿತ್ಸೆ ಮಾಡಿಕೋ ಅಂತ. ಏನೋ ಆಗಿದೆ ನಿನ್ನ ದೇಹದೊಳಗೆ, ಚಿಕಿತ್ಸೆ ಮಾಡಿಕೋ ಅನ್ನುವುದಕ್ಕೋಸ್ಕರ ಎಚ್ಚರ ಕೊಡುವ ಗಂಟೆ ಅದು ನೋವು, ಅದು ಒಂದು ವರನೇ. ಆದ ದುಃಖವನ್ನು ಕಳೆದುಕೊಳ್ಳುವುದಕ್ಕೆ ಅಳುವನ್ನು ಕೊಟ್ಟದ್ದು ಒಂದು ವರವೇ. ಹಸತಿ ಅಥೋ ರೋದಿತಿ ರೌತಿ, ಶಬ್ದ ಮಾಡ್ತಾನೆ. ಶಬ್ದ ಅನ್ನುವಂತಹ ಒಂದು ತತ್ವ ಇಲ್ಲ, ಶಬ್ದವನ್ನು ಮಾತನಾಡುವುದಕ್ಕೆ ನಮಗೆ ವಾಗೀಂದ್ರಿಯವಿಲ್ಲ ಅಂದರೆ ಎಷ್ಟು ಕಷ್ಟ ಆಗ್ತಿತ್ತು ಆಲೋಚನೆ ಮಾಡಿ. ಮೂಕರ ಜೊತೆಗೆ ಏನಾದರೂ ಮಾತಾಡಬೇಕು, ಅವರಿಗೇನೋ ಹೇಳಬೇಕು, ಅವರು ಹೇಳಿದ್ದನ್ನು ಅರ್ಥ ಮಾಡಿಕೊಳ್ಬೇಕು ಅಂದರೆ ಎಷ್ಟು ಕಷ್ಟ ಇರ್ತದೆ. ಒಂದು ಸಣ್ಣ ಮಾತು ಹೇಳೋದಕ್ಕೆ ಎಲ್ಲ ರೀತಿಯ ಡ್ಯಾನ್ಸ್ ಮಾಡಬೇಕು. ಇನ್ನೊಬ್ಬನಿಗೆ ಹೇಳೋದಾದರೆ ಸಹಜವಾಗಿ ಒಂದು ಮಾತಿನಲ್ಲಿ ಹೇಳಿ ಮುಗಿಸ್ತೇವೆ, ಆದರೆ ಒಂದು ಮಾತಿನಲ್ಲಿ ಹೇಳೋದನ್ನು ಮಾತು ಗೊತ್ತಿಲ್ಲದವನಿಗೆ ತಿಳಿಸಬೇಕಾದರೆ 10 ರೀತಿಯ ಕೈಸನ್ನೆಗಳನ್ನು ನಾವು ಮಾಡಬೇಕಾಗುತ್ತೆ. ದೇವರು ಶಬ್ದವನ್ನು ಕೊಟ್ಟು, ಶಬ್ದವನ್ನು ಮಾತನಾಡುವುದಕ್ಕೆ ನಮಗೆ ವಾಗಿಂದ್ರಿಯವನ್ನು ಕೊಟ್ಟು ಮಾಡಿದ ಅನುಗ್ರಹ ಎಷ್ಟು ದೊಡ್ಡದು. ಹಸತಿ ಅಥೋ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ, ತನ್ನ ಸಂತೋಷದ ಅಭಿವ್ಯಕ್ತಿಯನ್ನು ಮಾಡಿಕೊಳ್ಳುವುದಕ್ಕೆ ಹಾಡ್ತಾನೆ, ಕುಣಿತಾನೆ. ಆ ಕುಣಿಯುವ ಭಾಗ್ಯ, ಹಾಡೋ ಭಾಗ್ಯ ದೇವರು ಕೊಟ್ಟಿದ್ದಾನೆ ಎಂದರೆ ದೇವರ ಅನುಗ್ರಹ ಎಷ್ಟು. ಕುಣಿಯುವಂತಹ ಸುಖ ಇವನಿಗೆ ಆದರೆ ಕುಣಿತಾನೆ, ಇಲ್ಲದೇ ಇದ್ದರೆ ಕುಣಿಯೋದಿಲ್ಲ. ಜೀವನದಲ್ಲಿ ಎಷ್ಟೋ ಬಾರಿ ಕುಣಿಯೋ ಹಾಗೆ ಇವನಿಗೆ ಅನ್ನಿಸ್ತದೆ. ಹಾಗಾದರೆ ಆ ರೀತಿಯ ಸುಖವನ್ನು ಭಗವಂತ ಇವನಿಗೆ ಕೊಟ್ಟಿದ್ದಾನೆ ಅಂತ ಅರ್ಥ. ಇದು ಶ್ರೀಮದ್ ಭಾಗವತ. ಯಾಕೆ ನಾವು ದೇವರ ಬಗ್ಗೆ ಚಿಂತನೆ ಮಾಡಬೇಕು ಅನ್ನುವುದನ್ನು ಅನೇಕ ರೀತಿಯ ಅಭಿಪ್ರಾಯಗಳೊಂದಿಗೆ ಈ ಶ್ಲೋಕವನ್ನು ನಮ್ಮ ಮುಂದೆ ವೇದವ್ಯಾಸದೇವರು ಇಟ್ಟಿದ್ದಾರೆ. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಇನ್ನೊಂದು ದೃಷ್ಟಿಯಿಂದ ಈ ಶ್ಲೋಕದ ಚಿಂತನೆ ಮಾಡಬಹುದು. ನಾವು ಇಷ್ಟೊತ್ತು ತಿಳಿದದ್ದು
ನಾವು ನಗುತ್ತೇವೆ, ನಾವು ಅಳುತ್ತೇವೆ, ನಾವು ಶಬ್ದ ಮಾಡ್ತೇವೆ, ಹಾಡ್ತೇವೆ, ಕುಣಿತೇವೆ. ಈ ಎಲ್ಲ ಇಲ್ಲಿ ಹೇಳಿದ್ದಷ್ಟೇ ಅಲ್ಲ, ಈ ಮೊದಲಾದ ಅನೇಕ ನಾನಾ ತರಹದ ಆ್ಯಕ್ಟಿವಿಟೀಸ್ಗಳು ಮನುಷ್ಯನಲ್ಲಿವೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹನ್ ಉನ್ಮಿಷನ್ ನಿಮಿಷನ್ ಅಪಿ. ರೆಪ್ಪೆ ಬಡಿಯುವುದನ್ನು ಆರಂಭ ಮಾಡಿಕೊಂಡು ನೋಡೋದು, ಕೇಳೋದು, ವಾಸನೆ ನೋಡೋದು, ಮುಟ್ಟೋದು, ರಸವನ್ನು ಆಸ್ವಾದನೆ ಮಾಡೋದು, ಮಲಗೋದು, ಇವುಗಳೆಲ್ಲ ದೇವರು ನಮಗೆ ನೀಡಿದಂತಹ ನಾನಾ ರೀತಿಯ ಜ್ಞಾನಗಳು ಹಾಗೂ ನಾನಾ ರೀತಿಯ ಕ್ರಿಯೆಗಳು, ಇವುಗಳೆಲ್ಲ ದೇವರು ಮಾಡಿದಂತಹ ಉಪಕಾರ ಎಂಬ ಸ್ಮರಣೆ ಪ್ರತಿ ಹಂತದಲ್ಲಿಯೂ ನಮಗಿರಬೇಕು ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಅದರ ಜೊತೆಗೆ ನಾವು ಒಂದು ಒಳ್ಳೆಯ ಕೆಲಸ ಮಾಡಿದಾಗ ಹಿರಿಯರು ಸಂತೋಷಪಟ್ಟರೆ ಇನ್ನಷ್ಟು ಕೆಲಸ ಮಾಡಬೇಕು ಅಂತ ಉತ್ಸಾಹ ಬರ್ತದೆ. ನಮಗೇನಾದರೂ ತೊಂದರೆ ಆದಾಗ ಅದಕ್ಕಾಗಿ ಹಿರಿಯರು ನಮಗಾದ ದುಃಖ ತಮಗಾದ ದುಃಖ ಅನ್ನುವ ರೀತಿಯಲ್ಲಿ ಅದಕ್ಕೆ ಸ್ಪಂದಿಸಿದರೆ ಆಗ ನನ್ನನ್ನು ಕೇಳುವಂತಹ ನಾಲ್ಕು ಜನ ಇದ್ದಾರೆ ಅಂತ ನನಗೊಂದು ಧೈರ್ಯ. ನಾನು ಏಕಾಕಿ ಅಲ್ಲ, ನಾನು ಒಬ್ಬಂಟಿಗನಲ್ಲ, ನನಗಾಗಿ ಇಷ್ಟು ಜನ ಇದ್ದಾರೆ, ಹಿರಿಯರು ನನಗಾಗಿದ್ದಾರೆ, ನನ್ನ ದುಃಖಕ್ಕೆ ಸ್ಪಂದಿಸ್ತಾರೆ ಅನ್ನುವಂತಹ ಒಂದು ಧೈರ್ಯ ನನಗಿದೆ. ಆತ್ಮಬಲ ಮನೋಬಲ ಇರುತ್ತೆ. ಅದಕ್ಕೆ ಭಾಗವತ ಹೇಳುತ್ತದೆ, ನಿಜ ಆ ತರಹದ ಬಂಧು ಬಾಂಧವರನ್ನು ಕೊಟ್ಟಿದ್ದಾನೆ, ಸ್ವತಃ ಭಗವಂತ ತಾನು ನಿತ್ಯ ತೃಪ್ತ, ಯಾವುದು ಅವನಿಗೆ ಹೊಸದಲ್ಲ, ಯಾವುದು ಹೊಸದಲ್ಲ. ಆದರೂ ನಾವು ಮಾಡಿದ್ದಕ್ಕೆ ಸಂತೋಷಪಟ್ಟು ಭಗವಂತ ಮಂದಹಾಸ ತೋರ್ತಾನೆ. ಹಸತಿ ಯಾರು? ನಾವಲ್ಲ, ದೇವರು. ನಾವು ದೇವರನ್ನು ದೇವರ ಮಹಿಮೆಯನ್ನು ಕೇಳಿ ನಗಬೇಕು ಅಂತ ಒಂದರ್ಥ, ನಾವು ನಗೋ ಹಾಗೆ ದೇವರು ಮಾಡ್ತಾನೆ, ಅದಕ್ಕಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ ಇನ್ನೊಂದು. ಮೂರನೆಯದಾಗಿ ನಾವು ಮಾಡುವ ಸತ್ಕಾರ್ಯಗಳಿಗೆ ದೇವರೇ ಸಂತೋಷಪಟ್ಟು ನಗುತ್ತಾನೆ, ಅದಕ್ಕಾಗಿ ದೇವರಲ್ಲಿ ಭಕ್ತಿ ಮಾಡಬೇಕು ಅಂತ. ಹಸತಿ ಯಾರು ನಕ್ಕರೂ ನಮಗೆ ಸಂತೋಷ, ಅದರಲ್ಲಿಯೂ ದೇವರು ನಗೋದರೊಳಗೆ ಬಹಳ ಅರ್ಥ ಇದೆ. ಲೋಕಬಾಹ್ಯ ಹಸತಿ, ಲೋಕವಿಲಕ್ಷಣ ದೇವರು. ಹೀಗಾಗಿ ಲೋಕದಲ್ಲಿ ನಗೋದು ಬಹಳ ಸುಲಭ, ಲೋಕವಿಲಕ್ಷಣನಾದ ಭಗವಂತ ನಗುವುದು ಬಹಳ ಕಷ್ಟ. ಯಾಕೆ ನೋಡಿ, ಯಾರೋ ಒಬ್ಬರು ಉಪನ್ಯಾಸ ಮಾಡುವಾಗ ಏನೋ ಜೋಕ್ ಹೇಳಿದರೆ ನೀವೆಲ್ಲ ನಗುತ್ತೀರಾ, ಯಾಕೆಂದರೆ ಮೊದಲನೇ ದಿವಸ ಕೇಳಿರ್ತೀರಿ ಅಂತ. ಮಾರನೇ ದಿವಸ ಅದೇ ಜೋಕ್ ಹೇಳಿದರೆ ನಗ್ತೀರಾ? ಏನೋ ನಗಬಹುದು ಪಾಪ ಅಂತ, ಎರಡು ಸಲ ಮೂರು ಸಲ ಆಮೇಲೆ ಸುಮ್ಮನೆ ಇರ್ತೀರಿ, ಮತ್ತು ಅದನ್ನೇ ಹೇಳ್ತಾರೆ, ಏನು ನಗೋದು ಅಂತೀರಿ. ಗೊತ್ತಿದ್ದದ್ದನ್ನೇ ಹೇಳಿದಾಗ ಮತ್ತೇನು ನಗೋದು? ಯಾವುದರಲ್ಲಿ ಹೊಸತು ಅದು ಮನುಷ್ಯನಿಗೆ ಹಾಸವನ್ನು ಮಾಡುವುದಕ್ಕೆ ಕಾರಣ. ದೇವರಿಗೆ ಯಾವುದು ಹೊಸದಿದೆ ಹೇಳಿ, ಏನು ಹೊಸದಿದೆ? ಏನು ಮಾಡಿ ದೇವರ ಮುಖದಲ್ಲಿ ನಾವು ನಗು ತರಿಸ್ಬೇಕು ಹೇಳಿ? ಅವನಿಗೇನೋ ಬಹಳ ಸೇರ್ತದೆ, ಅದನ್ನು ನಾವು ಕೊಟ್ವಿ, ಅದಕ್ಕೆ ಬಹಳ ಸಂತೋಷ ಆಗಿ ದೇವರು ಮಂದಹಾಸ ಮಾಡಿದ ಅಂತನಬೇಕೆ? ನಿತ್ಯ ತೃಪ್ತ, ಅವನಿಗೇನು ಬೇಕೋ ಎಲ್ಲ ಅವನ ಹತ್ರ ಇದೆ. ನಾನವಾಪ್ತಮವಾಪ್ತವ್ಯಂ ವರ್ತಯೇ ವಚಕರ್ಮಣಿ, ಅವನ ಹತ್ರ ಇಲ್ಲ ಅನ್ನೋ ಅಂಥದ್ದೇ ಇಲ್ಲ. ಹಾಗಾದರೆ ದೇವರ ಹತ್ರ ಏನು ಬೇಕೋ ಅದೆಲ್ಲ ಇದ್ದೇ ಇದೆ. ಇಲ್ಲದೇ ಇದ್ದದ್ದನ್ನು ಕೊಟ್ಟದ್ದಕ್ಕೆ ದೇವರಿಗೆ ಸಂತೋಷ ಆಯಿತು, ಅವನ ಮುಖದ ಮೇಲೆ ಒಂದು ನಗು ಕಾಣಿಸಿಕೊಂಡಿತು ಅಂತ ಅನ್ನೋ ಹಾಗಿಲ್ಲ. ಇನ್ಯಾವುದರಿಂದ ಅವನಿಗೆ ಹಾಸ ಆಗಬೇಕು? ಗೊತ್ತಿಲ್ಲದ್ದು ಇಲ್ಲ, ಅವನ ಹತ್ರ ಇಲ್ಲದೇ ಇದ್ದದ್ದು ಇಲ್ಲ, ಎಲ್ಲವೂ ಗೊತ್ತಿದೆ, ಎಲ್ಲವೂ ಅವನ ಹತ್ರ ಇದೆ.
ಹಾಗಾದರೆ ಇಷ್ಟಿದ್ದರೂ ನಮ್ಮನ್ನು ನೋಡಿ ಸಂತೋಷಪಟ್ಟು ಆನಂದದಿಂದ ಹರಿಸ್ತಾನೆ, ನಗತಾನೆ ಅಂದರೆ, ಮಂದಹಾಸ ಮಾಡ್ತಾನೆ ಅಂದರೆ ಲೋಕಬಾಹ್ಯ, ಲೋಕವಿಲಕ್ಷಣವಾದ ಹಾಸ ಅದು. ಎಲ್ಲ ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ, ಎಲ್ಲ ತನ್ನ ಹತ್ತಿರ ಇದ್ದರೂ ಏನೂ ಇಲ್ಲದವರಂತ ದೇವರು ನಾಟಕ ಮಾಡ್ತಾನೆ. ನಾವೇನಾದರೂ ನೈವೇದ್ಯವನ್ನು ಸಮರ್ಪಣೆ ಮಾಡಿದರೆ ಭಾರೀ ಅಪರೂಪ, ಇಷ್ಟು ದಿವಸ ಕಂಡೇ ಇಲ್ಲ ಅನ್ನೋ ಹಾಗೆ ಭಕ್ತರು ಮಾಡಿದ ನೈವೇದ್ಯವನ್ನು ಸ್ವೀಕರಿಸಿ ಪ್ರೀತಿಯಿಂದ ಅದನ್ನು ಅದರೊಳಗಿರುವ ಸಾರಭಾಗವನ್ನು ಗ್ರಹಣ ಮಾಡಿ ಅನುಗ್ರಹವನ್ನು ಮಾಡುತ್ತಾನೆ. ಬಹಳ ಚೆನ್ನಾಗಿದೆ ಅಂತ ಹೇಳ್ತಾನೆ. ನೈವೇದ್ಯ ಸಮರ್ಪಣೆಯಲ್ಲಿ ಬರುತ್ತೆ, ಸಾಂತ್ವಯ ಶ್ಲಕ್ಷಣಯ ವಾಚ, ಅತ್ಯಂತ ಮೃದುವಾದ ಮಾತಿನಿಂದ ಬಹಳ ಚೆನ್ನಾಗಿದೆ, ರುಚಿಯಾಗಿದೆ, ನೀನು ಸಮರ್ಪಣೆ ಮಾಡಿದ್ದು ಸಂತೋಷ ಅಂತ ದೇವರು ಆ ಭಕ್ತನಿಗೆ ಅನುಗ್ರಹವನ್ನು ಮಾಡ್ತಾನಂತೆ. ಆ ರೀತಿಯ ಅನುಗ್ರಹವನ್ನು ದೇವರು ಮಾಡಬೇಕಾದರೆ ಆ ಹಾಸ ಲೋಕವಿಲಕ್ಷಣವಾದ ಹಾಸ. ಹಸತಿ ಇನ್ನು ಎರಡನೇದ್ದು, ರೋದಿತಿ ದೇವರು ಅಳತಾನೇನೋ, ಅಳೋದಲ್ಲ, ರೋದಿತಿ ಎನ್ನುವುದಕ್ಕೆ ತಾತ್ಪರ್ಯ ನಮಗೆ ಕಷ್ಟವಾದಾಗ ಅದಕ್ಕೆ ಸ್ಪಂದನೆ ಮಾಡ್ತಾನೆ ಅಷ್ಟೇ ತಾತ್ಪರ್ಯ. ರೋದಿತಿ ಅಂದರೆ ನಮಗೆ ಕಷ್ಟವಾದಾಗ ಭಕ್ತನಿಗೆ ಆಗಿರುವಂತಹ ಕಷ್ಟಕ್ಕೆ ಕೂಡಲೇ ಸ್ಪಂದನೆಯನ್ನು ಭಗವಂತ ಮಾಡ್ತಾನೆ. ಆದ್ದರಿಂದ ಆ ಅರ್ಥದಲ್ಲಿ ಭಕ್ತರ ದುಃಖಕ್ಕೆ ಸ್ಪಂದನೆಯನ್ನು ನೀಡುವ ಅನ್ನುವ ಅರ್ಥದಲ್ಲಿ ರೋದಿತಿ. ಇದನ್ನು ತಿಳಿಸೋದಕ್ಕೆ ಭಾಗವತ ಭಾರತಗಳಿರೋದು. ವಿಷಾನ್ ಮಹಾಗ್ನೇ ಪುರುಷಾದ ದಂಶನಾತ್ ಅಸತ್ಸಭಾಯಾವನವಾಸ ಕೃಚ್ಛ್ರತಃ ಮೃಧೇ ಮೃಧೇನೇಕ ಮಹಾರಥಸ್ತ್ರತಃ ದ್ರೌಣ್ಯಸ್ತ್ರತಶ್ಚಾಸ್ಮ ಹರೇಭಿರಕ್ಷಿತಃ. ವಿಷಾತ್ ಮಹಾಗ್ನೇಹೇ, ವಿಷ ಕೊಟ್ಟು ಪಾಂಡವರನ್ನು ಸಂಹಾರ ಮಾಡಬೇಕು ಅಂತ ಕೌರವರು ಪ್ರಯತ್ನ ಮಾಡಿದರು, ಅರಗಿನ ಮನೆಯಲ್ಲಿ ಹಾಕಿ ಸುಡಬೇಕು ಅಂತ ನೋಡಿದರು, ಹಾವುಗಳಿಂದ ಕಚ್ಚಿಸಬೇಕು ಅಂತ ನೋಡಿಸಿದರು, ರಾಕ್ಷಸರಿಂದ ಸಂಹಾರ ಮಾಡಿಸಬೇಕು ಅಂತ ಪ್ರಯತ್ನ ಮಾಡಿದರು, ನಾನಾ ರೀತಿಯಿಂದ ಶಸ್ತ್ರಾಸ್ತ್ರಗಳ ಪ್ರಯೋಗ ಮಾಡಿದ್ದಾರೆ. ಆ ಎಲ್ಲ ಪ್ರಸಂಗಗಳಲ್ಲಿಯೂ ಭಗವಂತ ಪಾಂಡವರನ್ನು ರಕ್ಷಣೆ ಮಾಡಿದ್ದಾನೆ. ರೋದಿತಿ, ಅವರಿಗೆ ಬಂದ ಕಷ್ಟಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸಿ ಅನುಗ್ರಹ ಮಾಡಿದ್ದಾನೆ. ತನಗೆ ದುಃಖ ಇಲ್ಲ, ಆದರೆ ಭಕ್ತರಿಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡುವುದಕ್ಕೆ ತಾನಿದ್ದೇನೆ ಎನ್ನುವುದನ್ನು ತೋರಿಸಿಕೊಟ್ಟ. ಗೋಪಾಲಕರಿಗೆ ನಾನಾ ರೀತಿಯ ಕಷ್ಟಗಳು ಬಂದಾಗ ಭಗವಂತ ರಕ್ಷಣೆ ಮಾಡಿದ. ಈ ರೀತಿ ಪ್ರತಿಯೊಬ್ಬ ಭಕ್ತರಿಗೂ ಕಷ್ಟಗಳು ಬಂದಾಗ ಅವರು ಭಕ್ತಿಯಿಂದ ಭಗವಂತನನ್ನು ಭಜಿಸಿದಾಗ ಭಗವಂತ ಅವರ ರಕ್ಷಣೆಗೆ ತಾನು ನಿಲ್ತಾನೆ ಅಂತನ್ನುವ ರೀತಿಯಲ್ಲಿ ಅದು ತನ್ನದೇ ಕಷ್ಟ, ತನಗೆ ಕಷ್ಟವೇ ಇಲ್ಲ, ನಿತ್ಯ ನಿರ್ದುಃಖ, ಆದರೆ ತನಗೇ ಕಷ್ಟ ಆದಾಗ ಒಬ್ಬ ವ್ಯಕ್ತಿ ಯಾವ ರೀತಿ ಕೂಡಲೇ ಅದಕ್ಕೆ ಸ್ಪಂದಿಸಬೇಕೋ ಅಷ್ಟು ಶೀಘ್ರದಲ್ಲಿ ಇನ್ನೂ ವೇಗದಿಂದ ಭಗವಂತ ನಮ್ಮ ಎಲ್ಲ ಕಷ್ಟಗಳಿಗೆ ತಾನು ಸ್ಪಂದನೆಯನ್ನು ನೀಡುತ್ತಾನೆ ಎನ್ನುವ ಅರ್ಥದಲ್ಲಿ ಹಸತಿ ಅಥೋ ರೋದಿತಿ ಅಥೋ ರೋದಿತಿ, ಕಷ್ಟವಾಗಿದೆ ಅಂದರೆ ಕೂಡಲೇ ಅದಕ್ಕೆ ಭಗವಂತ ಸ್ಪಂದನೆ ಮಾಡಿದ. ನಮ್ಮ ದೇಹದಲ್ಲಿ ಎಲ್ಲಿಯಾದರೂ ಏನಾದರೂ ದುಃಖ ಆಗಿದೆ, ಮುಳ್ಳು ನಟ್ಟಿದೆ, ಅಥವಾ ಯಾರೋ ಹತ್ತಿರದಲ್ಲಿ ಬೆಂಕಿ ಇದೆ, ಇದು ನಮಗೆ ಗೊತ್ತಾಗಬೇಕಲ್ಲ ನಮ್ಮ ಬ್ರೈನಿಗೆ. ಅದು ಗೊತ್ತಾಗುವುದಕ್ಕೆ ಎಷ್ಟು ಶೀಘ್ರದಲ್ಲಿ ದೇವರು ಗೊತ್ತು ಮಾಡಿಕೊಡ್ತಾನೆ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೇಹದ ಒಂದು ಸೆಲ್ಲಿನಿಂದ ಇನ್ನೊಂದು ಸೆಲ್ಲಿಗೆ ಆ ಮೆಸೇಜ್ಗಳು ಹೋಗಬೇಕು. ಬೆರಳಿನ ತುದಿಗೆ ಬಿಸಿತಾಗಿದ್ದು ಬ್ರೇನಿಗೆ ಮುಟ್ಟಬೇಕು, ಬಿಸಿತಾಗಿದೆ ಎನ್ನುವ ವಿಷಯ ಗೊತ್ತಾಗಬೇಕು. ಗೊತ್ತಾದ ಮೇಲೆ ಬ್ರೇನಿನಿಂದ ಮೆಸೇಜ್ ಬರಬೇಕು, ಬಿಸಿ ಇದೆ ನಿನ್ನ ಕೈ ಮೇಲೆ ತಕ್ಕೋ ಅಂತ. ಕೈಯಿಂದ ಮೇಲೆ ಮೆಸೇಜ್ ಹೋಗಬೇಕು, ಅದು ಆಫರೆಂಟ್ ಅಂತಾರೆ. ಮೇಲಿನಿಂದ ಕೆಳಗೆ ಬರಬೇಕು, ಅದು ಇಫರೆಂಟ್. ಎರಡೂ ತರಹದ ಮೆಸೇಜ್ಗಳು ಒಂದು ಸೆಲ್ಲಿನಿಂದ ಇನ್ನೊಂದು ಸೆಲ್ಲಿಗೆ ಹೋಗ್ತಾ ಇಲ್ಲಿಯವರೆಗೆ ಮುಟ್ಟಿ ತಿರುಗಿ ಬರೋದಕ್ಕೆ ಒಂದು ಗಂಟೆ ತೆಗೆದುಕೊಂಡು ಬಿಟ್ಟರೆ ಇವನು ಮೈಯೆಲ್ಲ ಸುಟ್ಟೋಗಿಬಿಟ್ಟಿರ್ತದೆ.
ಒಂದು ಕ್ಷಣದೊಳಗಿನ ಎಷ್ಟೋ ಸೂಕ್ಷ್ಮವಾದ ಭಾಗಗಳಲ್ಲಿ ಇದೆಲ್ಲ ಕೆಲಸ ಆಗಿ ಹೋಗುತ್ತೆ. ಒಂದು ಕ್ಷಣದೊಳಗಲ್ಲ, ಕ್ಷಣದೊಳಗಿನ ಸಹಸ್ರಾರು ಭಾಗಗಳಲ್ಲಿ ಈ ಕೆಲಸ ಮುಗಿದು ಹೋಗುತ್ತೆ. ಅಷ್ಟು ವೇಗದಿಂದ ದೇವರು ಪ್ರತಿ ಕ್ಷಣದಲ್ಲಿ ನಮ್ಮಲ್ಲಿ ಸ್ಪಂದನೆ ಮಾಡ್ತಾ ಇದ್ದಾನೆ. ಅಂದು ಗೋಪಾಲಕರಿಗೆ ದ್ವಾಪರ ಯುಗದಲ್ಲಿ, ಅಥವಾ ರಾಮಾಯಣ ಕಾಲದಲ್ಲಿ ಶ್ರೀರಾಮಚಂದ್ರ, ತ್ರೇತಾಯುಗದಲ್ಲಿ ನರಸಿಂಹದೇವರು, ಕೃತಯುಗದಲ್ಲಿ ಮಾತ್ರ ಭಕ್ತರ ಕಷ್ಟಗಳ ಪರಿಹಾರಕ್ಕೆ ಒದಗಿ ಬಂದರು ಅಂತ ತಿಳಿಯಬೇಡಿ. ದೇಹದೊಳಗೆ ಅಂತರ್ಯಾಮಿಯಾಗಿದ್ದ ಭಗವಂತ ನಮ್ಮ ದೇಹದೊಳಗೆ ಯಾವುದೇ ರೀತಿಯ ಕಷ್ಟಗಳಾಗದಂತೆ ಅದರ ಬಗ್ಗೆ ಶೀಘ್ರದಲ್ಲಿ ನಮಗೆ ತಿಳುವಳಿಕೆಯನ್ನು ಕೊಟ್ಟು ನಮ್ಮ ಇಂದ್ರಿಯಗಳಿಗೆ ಪ್ರಚೋದನೆಯನ್ನು ನೀಡಿ ಕಷ್ಟಗಳಾಗದಂತೆ ನೋಡಿಕೊಳ್ತಾನಲ್ಲ, ಇದು ದೇವರು ಮಾಡುವಂತಹ ಪ್ರತಿಸ್ಪಂದ. ಇದಕ್ಕಾಗಿ ನಾವು ಪ್ರತಿ ಕ್ಷಣ ದೇವರು ಮಾಡುವ ಈ ಉಪಕಾರಕ್ಕೆ ದೇವರಲ್ಲಿ ಭಕ್ತಿಯನ್ನು ಮಾಡದೆ ಇನ್ಯಾವ ಕಾರಣಕ್ಕೆ ದೇವರಲ್ಲಿ ಭಕ್ತಿ ಮಾಡಬೇಕು? ಒಂದೊಂದು ಅಪರೂಪದ ಕಾರಣಗಳೇ, ಅದರಲ್ಲಿ ಅತ್ಯಂತ ಮಹತ್ವದ ಕಾರಣ ಪ್ರತಿ ಕ್ಷಣದಲ್ಲಿ ದೇವರು ಮಾಡುವಂತಹ ಅನಂತ ಉಪಕಾರಗಳು. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ರತ್ಯತಿ ಲೋಕ ಬಾಹ್ಯ. ಭಗವಂತ ಕುಣಿತಾನೆ, ನಮಗಾಗಿ ನಾನಾ ರೀತಿಯ ಲೀಲೆಗಳನ್ನು ತೋರಿಸ್ತಾನೆ. ಏನು ಬೇಕಾಗಿದೆ ಅವನಿಗೆ? ಕುಣಿಯೋ ಅವಶ್ಯಕತೆಯೂ ದೇವರಿಗಿಲ್ಲ. ಹತ್ತಾರು ಅವತಾರಗಳನ್ನು ತಾಳಿ ಲೀಲೆಯನ್ನು ತೋರಿ ನಾನಾ ರೀತಿಯ ನರ್ತನೆಯನ್ನು ಮಾಡಿದನಲ್ಲ, ವಿವಿಧ ರಂಗಮಂಚಗಳಲ್ಲಿ ದೇವರು ಮಾಡಿದ ನರ್ತನೆಗಳೇ ಅವನ ಅವತಾರ ಲೀಲೆಗಳು. ಯಾರಿಗಾಗಿ? ನಮಗಾಗಿ. ದೇವರ ಅವತಾರದ ಲೀಲೆಗಳೇ ಇರಲಿಲ್ಲ ಅಂದರೆ ನಾವೇನು ಚಿಂತನೆ ಮಾಡ್ತಾ ಇದ್ವಿ, ಏನು ಅಂತ ದೇವರಲ್ಲಿ ಭಕ್ತಿಯನ್ನು ಮಾಡ್ತಾ ಇದ್ವಿ? ಸ್ಮೃತಿ ಕೀರ್ತನ ಪ್ರಣತಿಭಿರ್ ವಿಮುಕ್ತಯೇ ಸ್ವಜನಸ್ಯ ಯಾತ್ಯಯ ಅನೇಕ ರೂಪತಾಂ. ಒಂದು ಸ್ವಲ್ಪ ನೀವು ಕುಣಿಬೇಕು ಅನ್ನಿಸ್ತದೆ, ಒಂಚೂರು ಕುಣಿರಿ ಅಂದರೆ ನೀವು ಯಾರಾದರೂ ಕುಣಿತೀರಾ? ನಾವು ಕುಣಿತೇವಾ? ಒಂದು ನಾಟಕ ಮಾಡಿರಿ ಅಂದರೆ ಮಾಡಿರಿ, ಯಾರಾದರೂ ನೋಡ್ತೀವಿ ಅಂತೀವಿ ಅಷ್ಟೇ ಹೊರತು, ಒಂದು ಸ್ವಲ್ಪ ನೀವು ನಾಟಕ ಮಾಡಬೇಕು ನಾವು ನೋಡಬೇಕು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದರೆ ಇದ್ದಕ್ಕಿದ್ದಾಗೆ ಎದ್ದು ನಾಟಕ ಮಾಡುವುದಕ್ಕೆ ಸಾಮಾನ್ಯವಾದ ಒಬ್ಬ ನಾಗರಿಕ ಸಿದ್ಧನಾಗ್ತಾನ? ನಾನೇನು, ನನ್ನ ಗಾಂಭೀರ್ಯ ಏನು? ನಾಟಕ ಮಾಡೋ ಜನನೇ ಬೇರೆ, ನಾವೆಲ್ಲ ದುಡ್ಡು ಕೊಟ್ಟು ನೋಡೋರಷ್ಟೇ ಹೊರತು ನಾವು ನಾಟಕ ಮಾಡೋರಲ್ಲ ಅಂತ. ನಾಟಕ ಮಾಡೋದು ಒಂದು ಸಣ್ಣತನ ಅಂತ ನಾವು ಭಾವಿಸ್ತೇವೆ. ಆದರೆ ಸರ್ವೋತ್ತಮನಾದ ಭಗವಂತ ಇಂತಹ ಅಧಮರಾದ ಪಾಮರರಾದ ಜನರಿಗಾಗಿ, ಅವರ ಸಂತೋಷಕ್ಕಾಗಿ, ಅವರ ಚಿಂತನೆಗೊಂದು ವಿಷಯವಸ್ತು ಇರಲಿ ಅಂತ ತಾನು ಸ್ವತಃ ನಾಟಕ ಮಾಡಿದ್ದಾನೆ, ತಾನು ಸ್ವತಃ ನೃತ್ಯ ಮಾಡಿದ್ದಾನೆ. ಉನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಈ ರೀತಿ ಭಕ್ತರಿಗಾಗಿ ನಗುವ, ಭಕ್ತರ ದುಃಖಕ್ಕೆ ಸ್ಪಂದಿಸುವ, ಭಕ್ತರಿಗಾಗಿ ಮಾತನಾಡುವ, ಎಷ್ಟು ಮಾತಾಡೋದು ಭಕ್ತರಿಗಾಗಿ? ಅನಂತ ವೇದಗಳೇ ದೇವರ ಮಾತುಗಳು, ಮಹಾಭಾರತ ರಾಮಾಯಣಾದಿಗಳೆಲ್ಲ ದೇವರ ನುಡಿಗಳು. ಇಷ್ಟೆಲ್ಲ ಶಾಸ್ತ್ರಗಳ ರೂಪದಲ್ಲಿ ಭಕ್ತರ ಜೊತೆಗೆ ಭಗವಂತ ಮಾತನಾಡ್ತಾನೆ, ನಮಗಾಗಿ ಅವತಾರಗಳನ್ನು ಮಾಡಿ ಕುಣಿತಾನೆ. ಇಷ್ಟು ಉಪಕಾರವನ್ನು ಮಾಡುವಂತಹ ಆ ಭಗವಂತನ ಉಪಕಾರಕ್ಕೆ ತಲೆಬಾಗಿ ಅವನು ಮಾಡುವಂತಹ ಈ ಅನುಗ್ರಹಕ್ಕೆ ಭೂಯಿಷ್ಠಾಂತೆ ನಮ ಉಕ್ತಿಂ ವಿಧೇಮ ಎಂಬುದಾಗಿ ನಮನ ಸಲ್ಲಿಸುವುದರ ಜೊತೆಗೆ ಮನಸ್ಸಿನಲ್ಲಿ ಪೂರ್ಣವಾದ ಭಕ್ತಿಯನ್ನು, ಅನುರಾಗವನ್ನು ಮಾಡಬೇಕು ಅಂತ ಶ್ರೀಮದ್ಭಾಗವತ ತಿಳಿಸ್ತದೆ. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಇನ್ನೊಂದು, ಒಬ್ಬ ಮನುಷ್ಯ ನಾಲ್ಕು ಜನರ ಮಧ್ಯದಲ್ಲಿ ಇದ್ದಾಗ ಇವನು ಮಾಡಿದಂತಹ ಕಾರ್ಯಕ್ಕೆ ಇವನಿಗೆ ನಾಲ್ಕು ಜನರ ಮಧ್ಯದಲ್ಲಿ ಪ್ರೋತ್ಸಾಹ ಸಿಗ್ತಾ ಇದೆ ಅಂದರೆ ಅದು ದೊಡ್ಡ ಭಾಗ್ಯ, ದೇವರು ಕೊಟ್ಟ ಅನುಗ್ರಹ ಅಂತ ತಿಳಿಯಬೇಕು. ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರೋ ಮಹಾರಾಯ. ದೇವರು ಸಂತೋಷ ಪಡ್ತಾನೆ ನಿಜ ಸತ್ಕಾರ್ಯಗಳನ್ನು ಮಾಡಿದ್ದಕ್ಕೆ, ಆದರೆ ಕಣ್ಣಿಗೆ ದೇವರು ಕಾಣುವುದಿಲ್ಲ, ಶಾಸ್ತ್ರಗಳಿಂದ ತಿಳಿಯಬೇಕು. ಆದರೆ ಇವತ್ತು ನಾವು ಮಾಡಿದ ಒಳ್ಳೆಯ ಕೆಲಸಕ್ಕೆ ನಮ್ಮ ಸುತ್ತಮುತ್ತ ಇದ್ದಾರೆ ಅಂದರೆ ಅದು ದೇವರು ಮಾಡಿದ ಅನುಗ್ರಹ,
ನಿನ್ನ ಒಲುಮೆಯಿಂದ ನಿಖಿಲ ಜನರು ಬಂದು ಮನ್ನಿಸುವರು. ಎಷ್ಟೋ ಜನ ಬೇಕಾದಷ್ಟು ಬುದ್ಧಿವಂತರು, ಆದರೆ ದುರ್ದೈವ, ತಂದೆ ತಾಯಿ ಎಲ್ಲರನ್ನೂ ಕಳೆದುಕೊಂಡಿರ್ತಾರೆ, ಯಾರು ಹೇಳುವವರಿಲ್ಲ, ಕೇಳುವವರಿಲ್ಲ, ಅನಾಥರಾಗಿರ್ತಾರೆ. ಅವನು ಮಾಡಿದ ಕಾರ್ಯವನ್ನು ನೋಡಿ ಸಂತೋಷ ಪಡೋದಕ್ಕೆ ಯಾರಿರೋದಿಲ್ಲ, ಅಥವಾ ಅವನಿಗೇನಾದರೂ ಕಷ್ಟ ಆದರೆ ದುಃಖ ಪಡುವವರು ಯಾರಿಲ್ಲ, ಜೊತೆಗೆ ಮಾತಾಡಿಸೋರು ಇರೋದಿಲ್ಲ. ಈ ಪರಿಸ್ಥಿತಿಯಲ್ಲಿ ಒದ್ದಾಡುವ ಅನಾಥ ಪ್ರಜ್ಞೆ ಇರುವಂತಹ ಅನಾಥರನ್ನು ಎಷ್ಟು ಜನರನ್ನು ನಾವು ನೋಡ್ತೇವೆ. ಆದರೆ ಆ ಒಂದು ಪರಿಸ್ಥಿತಿಯನ್ನು ನಮಗೆ ದೇವರು ಕೊಟ್ಟಿಲ್ವಲ್ಲ. ನಾವೇನಾದರೂ ಮಾತಾಡಿದರೆ ಮಾತಾಡಿಸೋದಕ್ಕಿದ್ದಾರೆ, ರೌತಿ ಯಾರೋ ಮಾತಾಡೋದಕ್ಕೆ ಜೊತೆಗೆ ಇದ್ದಾರೆ, ಹಸತಿ ನನ್ನನ್ನು ನೋಡಿ ನಗುತ್ತಾರೆ, ಮುಗುಳ್ನಗೆ ನಗುತ್ತಾರೆ, ಮಾಡಿದ ಕಾರ್ಯಕ್ಕೆ ಸಂತೋಷವೂ ಪಡ್ತಾರೆ, ಸ್ವಾಗತನೂ ಮಾಡ್ತಾರೆ. ನನಗೆ ಕಷ್ಟ ಆದರೆ ನನ್ನ ಜೊತೆಗೆ ತಾವೂ ದುಃಖಪಟ್ಟು ನಮ್ಮ ದುಃಖದೊಳಗೆ ಸಹಭಾಗಿಗಳಾಗಿ ಕಷ್ಟವನ್ನು ಪರಿಹಾರ ಮಾಡೋದಕ್ಕೆ ಮುಂದೆ ಬರ್ತಾರೆ. ಆ ತರಹದ ಒಂದು ಬಂಧು ಬಾಂಧವ ವರ್ಗ ನಮಗಿದೆ ಅಂದರೆ, ಸ್ನೇಹಿತರ ಇಷ್ಟ ಮಿತ್ರರ ಮಧ್ಯದಲ್ಲಿ ನಾವಿದ್ದೇವೆ ಅಂದರೆ ಅದು ದೇವರು ಮಾಡಿದ ಅನುಗ್ರಹ. ದೇವರ ಒಲುಮೆಯಿಂದ ಈ ಬಂಧು ಬಾಂಧವರ ಸೌಭಾಗ್ಯ ನನಗೆ ಸಿಕ್ಕಿದೆ ಅಂತ ತಿಳಿಯಬೇಕು. ಹಸತ್ಯಥೋ ರೋದಿತಿ ರೌತಿ ಗಾಯತಿ ಅಸ್ಯ ಕೃತೆ ಅನ್ಯ ಹಸತಿ ರೋದಿತಿ ರೌತಿ ಗಾಯತಿ ಉನ್ಮಾದವನ್ ನೃತ್ಯತಿ ಅಂದರೆ ಅದು ದೇವರು ಮಾಡಿದ ಅನುಗ್ರಹ. ನೋಡು ಎಷ್ಟು ರೀತಿಯಲ್ಲಿ ಆ ಭಾಗವತದ ವ್ಯಾಖ್ಯಾನವನ್ನು ನಾವು ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇದೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಶ್ರೀರಾಮಚಂದ್ರನ ಪಟ್ಟಾಭಿಷೇಕವಾಗುವುದು ನಿಶ್ಚಿತವಾಗಿದೆ. ಇದ್ದಕ್ಕಿದ್ದಾಗೆ ಕೈಕೇಯಿ ಮಂಥರೆಯ ಪ್ರವೇಶದಿಂದ ಅದು ರದ್ದಾಯಿತು. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಅಂದಾಗ ದಶರಥ ಕೌಸಲ್ಯ ಸುಮಿತ್ರ ಅಲ್ಲ, ಅಯೋಧ್ಯೆಯ ಪ್ರತಿಯೊಬ್ಬ ಜನರೂ ಕೂಡ, ಒಂದು ಮಗುವನ್ನು ಆರಂಭ ಮಾಡಿಕೊಂಡು ವೃದ್ಧರವರೆಗೆ ಎಲ್ಲರೂ ಕೂಡ ಸಂತೋಷಪಟ್ಟಿದ್ದಾರೆ. ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಇಲ್ಲ, ವನವಾಸ ಆಗಿದೆ ಅಂದರೆ ಎಲ್ಲರೂ ದುಃಖಪಟ್ಟಿದ್ದಾರೆ. ಹಸತಿ ರೋದಿತಿ, ಪಟ್ಟಾಭಿಷೇಕ ಅಂದರೆ ಎಲ್ಲರೂ ಸಂತೋಷಪಟ್ಟರು, ಇಲ್ಲ ಅಂದಾಗ ಎಲ್ಲರೂ ದುಃಖಪಟ್ಟರು. ಇದು ಶ್ರೀರಾಮಚಂದ್ರನ ವ್ಯಕ್ತಿತ್ವವನ್ನು ಹೇಳುತ್ತದೆ. ಯಾವ ರೀತಿ ಜನಾನುರಾಗವನ್ನು ಗಳಿಸಿದ್ದ, ಯಾವ ರೀತಿ ಜನರಲ್ಲಿ ಅವನ ಬಗ್ಗೆ ಸದ್ಭಾವನೆ ಇತ್ತು, ಶ್ರೀರಾಮಚಂದ್ರನನ್ನು ಎಷ್ಟು ಜನ ಪ್ರೀತಿ ಮಾಡ್ತಾ ಇದ್ರು ಅನ್ನುವುದಕ್ಕೆ ಇದು ನಿದರ್ಶನ. ಹೀಗೆ ಒಬ್ಬ ವ್ಯಕ್ತಿ ಮೇಲೆ ಬರ್ತಾನೆ ಅಂದರೆ ಅದನ್ನು ನೋಡಿ ಸಂತೋಷ ಪಡೋದಕ್ಕೆ ಜನ ಇದ್ದಾರೆ, ಅವನಿಗೆ ಕಷ್ಟ ಆಗತ್ತೆ ಅಂದರೆ ದುಃಖ ಪಡೋದಕ್ಕೂ ನಾಲ್ಕು ಜನ ಜೊತೆಗಿದ್ದಾರೆ ಅಂದರೆ ಆ ವ್ಯಕ್ತಿ ಸೌಭಾಗ್ಯವನ್ನು ಪಡೆದಿದ್ದಾನೆ ಅಂತ ಅರ್ಥ. ಆ ಭಾಗ್ಯ ಇವತ್ತು ನಮಗೆ ನಿಮಗೆ ಎಲ್ಲ ಇದೆ ಅಂದರೆ ದೇವರು ಕೊಟ್ಟದ್ದು, ನಾವು ಪಡೆದುಕೊಂಡದ್ದಲ್ಲ, ಬೇಡಿದರೆ ಬರೋದಲ್ಲ, ದೇವರು ಕೊಟ್ಟದ್ದು. ನವಾ ಅರೆ ಪತ್ಯುಃ ಕಾಮಾಯ ಪತಿಪ್ರಿಯೋ ಭವತಿ ಆತ್ಮನಸ್ತು ಕಾಮಾಯ ಪತಿಪ್ರಿಯೋ ಭವತಿ. ಬೇರೆಯವರೆಲ್ಲ ಬಿಟ್ಬಿಡಿ, ಗಂಡನಿಗೆ ದುಃಖ ಆಗಿದೆ ಅಂದರೆ ಹೆಂಡತಿ ಅಳಬೇಕು, ಹೆಂಡತಿಗೆ ದುಃಖವಾಗಿದೆ ಅಂದರೆ ಗಂಡ ಅಳಬೇಕು, ಅಷ್ಟು ಅದರ ಬಗ್ಗೆ ಅವನು ತಾದಾತ್ಮ್ಯವನ್ನು ಇಟ್ಟುಕೊಂಡು ಪ್ರೀತಿಯಿಂದ ಒಳ್ಳೆಯದಾದರೆ ಸಂತೋಷಪಟ್ಟು ಏನಾದರೂ ತೊಂದರೆಯಾದರೆ ದುಃಖ ಪಡ್ತಾನೆ ಅಂದರೆ ಅದು ದೇವರು ಮಾಡಿದ ಅನುಗ್ರಹ ಅಂತ ಅರ್ಥ. ಎಷ್ಟೋ ಕಡೆಗೆ ನೋಡ್ತೇವೆ, ಅವರ ಹತ್ರ ಅಳ್ಳಿ ದುಃಖ ಆದರೆ ಆಗಲಿ ನನಗೇನು ಸಂಬಂಧ ಅನ್ನುವ ರೀತಿಯಲ್ಲಿ ಗಂಡ ಹೆಂಡಂದಿರು ಇದ್ದಾರೆ ಅಂದರೆ ಇದಕ್ಕಿಂತ ದೊಡ್ಡ ದೌರ್ಭಾಗ್ಯ ಇನ್ನೇನು. ಆ ದೌರ್ಭಾಗ್ಯ ಇಲ್ಲ. ಹಸತ್ಯಥೋ ರೋದಿತಿ, ಪರಸ್ಪರವಾಗಿ ಒಬ್ಬರಿಗೆ ಸುಖವಾದಾಗ ಇನ್ನೊಬ್ಬರು ನಗುತ್ತಾರೆ, ಒಬ್ಬರಿಗೆ ದುಃಖವಾದಾಗ ಇನ್ನೊಬ್ಬರು ಅಳತಾರೆ ಅಂದರೆ ಅದು ಭಗವಂತ ಮಾಡಿದ ಅನುಗ್ರಹ ಅಂತ ತಿಳಿಯಿರಿ. ಹಸತ್ಯಥೋ ರೋದಿತಿ ರೌತಿ ಗಾಯತ್ಯುನ್ಮಾದವನ್ ನೃತ್ಯತಿ ಲೋಕಬಾಹ್ಯ. ಈ ಎಲ್ಲ ದೃಷ್ಟಿಯಲ್ಲಿ ದೇವರು ಮಾಡಿದಂತಹ ಅನುಗ್ರಹ ನಮ್ಮ ಮೇಲೆ ಅಪಾರವಾದದ್ದಿದೆ ಅನ್ನೋದಕ್ಕೋಸ್ಕರ ಆ ಭಗವಂತನಲ್ಲಿ ಜಾತಾನುರಾಗ ಪ್ರೀತಿಯನ್ನು ಮಾಡಿ ಆ ಪರಮಾತ್ಮನನ್ನೇ ನಿರಂತರವಾಗಿ ಸ್ಮರಣೆ ಮಾಡುತ್ತಾ ಸರ್ವ ಸಮರ್ಪಣವನ್ನು ಮಾಡಿದರೆ ಅವನು ನಿಜವಾದಂತಹ ಭಗವದ್ಭಕ್ತ ಎಂಬುದಾಗಿ
ಕವಿಗಳು ನಿಮಿರಾಜನಿಗೆ ಉಪದೇಶವನ್ನು ಮಾಡ್ತಾ ಇದ್ದಾರೆ. ಶ್ರೀಕೃಷ್ಣ ಅರ್ಪಣಮಸ್ತು.